कांग्रेस हिरिय नायक शासक शामनूर शिवशंकरप्पा बेन्नल्ले सचिवरुगळु अलर्ट आगिद्दारे ड्यामेज कंट्रोल गे मुंदागिद्दारे मंत्रिगळु सालु सालागि प्रतिक्रिये नीडिद्दारे ಯಾವ ಸಮುದಾಯದವರಿಗೂ ಅನ್ಯಾಯ ಆಗ್ತಾ ಇಲ್ಲ ಶಾಮನೂರು ಹೇಳಿಕೆ ತಪ್ಪಲ್ಲ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ ನಾವು ಜಾತಿ ಆಧಾರಿತವಾಗಿ ಪೋಸ್ಟಿಂಗ್ ಮಾಡೋದಿಲ್ಲ ಅಧಿಕಾರಿಗಳ ಸಾಮರ್ಥ್ಯವನ್ನ ನೋಡಿಕೊಂಡು ನಾವು ಪೋಸ್ಟ್ ಅನ್ನು ಹಾಕ್ತೀವಿ ಅಂತ ಹೇಳಿ ಪೋಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಎಂ ಗಮನಕ್ಕೆ ಇದನ್ನ ತರ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಸಿಎಂ ರನ್ನ ಭೇಟಿ ಮಾಡಿ ಚರ್ಚಿಸ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೋಡಿ ಎಸ್ ಸಾಹೇಬ್ರು ಹಿರಿಯರು ಅವರು ಮಾರದ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವರದೇನಾದರೂ ಅನಿಸಿಕೆಗಳಿದೆ ಅದನ್ನ ತಿದ್ದೋದು ಪಕ್ಷದಲ್ಲಿ ಇರಬಹುದು ಅಥವಾ ಸರ್ಕಾರದಲ್ಲಿ ಇರಬಹುದು ಅದು ಮಾಡ್ತೀವಿ ಈ ಸಮಾಜಕ್ಕೆ ಸಿಗಬೇಕು ಆ ಸಮಾಜಕ್ಕೆ ಸಿಗಬೇಕು ಅಂತ ಎಲ್ಲಾ ಸಮಾಜದ ಮುಖಂಡರು ಬಯಸ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಅಲ್ಲ ಸೋ ಅದರಿಂದ ಅವರ ಅನುಭವ ಏನಿದೆ ಸರ್ಕಾರಕ್ಕೆ ಬೇಕಾಗಿದೆ ಪಕ್ಷಕ್ಕೆ ಬೇಕಾಗಿದೆ ಅವರ ಮಾರ್ಗದರ್ಶನ ಅವರು ಏನು ಹೇಳ್ತಾರೆ ಅದು ಹಿರಿಯರ ಮುಂದೆ ಇಡ್ತಾರೆ ಅದು ಅನ್ಯಾಯ ಆಗ್ತಿದೆ ಅಂತ ಅನ್ಸುತ್ತೆ ನೋಡಿ ನಮ್ಮ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ಅಂತ ನಾನು ಭಾವಿಸ್ತಾ ಇದೀನಿ ಯಾಕಂದ್ರೆ ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನ ಇಟ್ಟು ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಆಮೇಲೆ ನಾವು ಅಧಿಕಾರಿಗಳ ಸಾಮರ್ಥ್ಯವನ್ನು ನೋಡ್ಕೊಂಡು ಪೋಸ್ಟಿಂಗ್ ಕೊಡ್ತೀವಿ ಅವರ ಜಾತಿಯನ್ನು ನೋಡ್ಕೊಂಡು ಅಂತ ಅಲ್ಲ ಈಗ ನನ್ನ ಸ್ಟಾಫ್ನಲ್ಲೇ ನೋಡಿ ಎಲ್ಲ ಸಮಾಜದವರು ಇದ್ದಾರೆ ಲಿಂಗಾಯತರು ಇದ್ದಾರೆ ಬ್ಯಾಕ್ವರ್ಡು ಇದ್ದಾರೆ ಮೈನಾರಿಟಿದವರು ಇದ್ದಾರೆ ಎಸ್ ಸಿನೂ ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ನಾವಿನ್ನು ಅವ್ರ ಜಾತಿ ನೋಡಿ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಪಕ್ಷದಲ್ಲಿ ಮತ್ತು ರಾಜಕಾರಣದಲ್ಲಿ ಬಹಳ ಹಿರಿಯರು ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋದಕ್ಕಾಗೋದಿಲ್ಲ ಆದರೆ ಅವರು ಹೇಳಿರ್ತಕ್ಕಂಥ ಮಾತು ಬಹಳ ಗಂಭೀರವಾಗಿರುವಂಥದ್ದು ನಾನು ನಿನ್ನೆನೂ ಕೂಡ ಪ್ರತಿಕ್ರಿಯೆ ಮಾಡಿದ್ದೇನೆ ನಾವು ಸರ್ಕಾರದಲ್ಲಿ ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ಸ್ ಮಾಡೋದಿಲ್ಲ ಅವರ ಸಾಮರ್ಥ್ಯ ನೋಡ್ತೀವಿ ಅಲ್ಲಿ ಆ ಸಂದರ್ಭಕ್ಕೆ ಯಾವ ಅಧಿಕಾರಿಯನ್ನು ಹಾಕಬೇಕು ಅನ್ನೋದನ್ನು ನೋಡಿ ಮುಖ್ಯಮಂತ್ರಿಗಳು ಹಿರಿಯ ಶ್ರೇಣಿ ಅಧಿಕಾರಿಗಳನ್ನು ಅವರು ತೀರ್ಮಾನ ಮಾಡ್ತಾರೆ ಸರ್ಕಾರ ಬಹಳ ಒಳ್ಳೆ ವಾತಾವರಣ ಸಮಾಜಪರವಾದಂಥ ಜನಪರವಾದಂಥ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಕೆಲಸ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಕಾವೇರಿ ವಿಚಾರ ಇರುವಂಥ ಈ ಸಂದರ್ಭದಲ್ಲಿ ನಾನು ಮತ್ತೆ ಅದನ್ನು ಬೇರೆ ಇದಕ್ಕೆ ಡೈವರ್ಟ್ ಮಾಡಲಿಕ್ಕೆ ಹೋಗಲ್ಲ ಮಾನ್ಯ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮ ಸಮುದಾಯದ ಹಿರಿಯರು ನಮ್ಮ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಅವರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ಸಮುದಾಯಕ್ಕೆ ಆ ರೀತಿ ಏನಾದರೂ ಆಗಿದ್ರೆ ನಾವೆಲ್ಲರೂ ಕೂತು ಚರ್ಚೆ ಮಾಡಿ ಯಾಕಂದರೆ ಕ್ಯಾಬಿನೆಟ್ನಲ್ಲಿ 7 ಜನ ಲಿಂಗಾಯತ ಸಮುದಾಯದ ಮಂತ್ರಿಗಳಿದ್ದೀವಿ ಸೊ ನಾವೆಲ್ಲರೂ ಸಮರ್ಥ ಇದ್ದೀವಿ ಅವರೇನು ಹಿರಿಯರು ಏನು ಹೇಳಿದ್ದಾರೆ ಅದನ್ನು ಖಂಡಿತವಾಗಲೂ ನಾವು ವಿಚಾರ ಮಾಡ್ತೀವಿ ಮತ್ತು ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀವಿ ನಿರ್ಭೀತಿಯಿಂದ ನಿಮ್ಮ ಪರವಾಗಿ